ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮೇಲೆ ಗಲಾಟೆ ನಡೆಯಲು ಮುಳುಬಾಗಿಲಿನ ಬಿಒ ಮೇಡಂ ಕಾರಣ ಎಂದು ನಿವೃತ್ತ ಶಿಕ್ಷಕ ಹಾಗೂ ವಕೀಲ ರಾಜ್‌ಕುಮಾರ್ ತಿಳಿಸಿದ್ದಾರೆ। ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಇತ್ತೀಚೆಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರು ಡಿವಿಜಿ ಗುಂಡಪ್ಪ ಅವರ ನೂತನ ಶಾಲಾ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲು ಬಂದಾಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಬಿಒ ವಿರುದ್ಧ ದೂರು ನೀಡಿದ್ದರು। ಮುಳಬಾಗಿಲು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಶಿಕ್ಷಣ ಸಚಿವರು ಬಂದಾಗ ಬಿಒ ಮೇಡಂ ಮೇಲೆ ಆರೋಪ ಮಾಡಿರೋದು ಆರೋಪ ಮಾಡಿದ ನಂತರ ಬಿಒ ಮೇಡಂ ಅವರು ನನಗೆ ವಿಚಾರ ತಿಳಿಸಿದರು। ಏನು ನನ್ನ ಮೇಲೆ ಈ ರೀತಿ ಆರೋಪ ಮಾಡಿದ್ದಾರೆ, ಇವರು ನನಗೆ ವಿರುದ್ಧವಾಗಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ವಿಷಯ ಬಿಒ ಮೇಡಂ ಅವರು ಹೇಳಿದರು। ಹೇಳಿದಾಗ ಯಾರು ವಿರುದ್ಧ यार बे बी एम मैडम संघद बे प्राथमिक शाला शिक्षक संघद बे आग मंजुनाथ अवर नन्मले गरम नानु मंजुनाथ के करे ऐनप मंजु याकल रीतिकीरा अंत कलो एलो मत मातनी फोन कट तदन मत और करेमी सिखापटे ना फ्रेंडली आगे हिंदे कूड़ा 20 वर्ष कूड़ा ऐन संघ इे संघ जोत नानू ना वेंगीरप आगबू ओबलरेडी आगबू इला भास्कर रेड्डी आगबू आ संघ पदाधिकार मंजुनाथ आगबू नवे विश्वासदी फ्रेंडली जोतल इवर मे संघ गेलोद कूड़ा नावे जोतल ना गेल इवर अधिकार तकली तुम दुदी ಆಯದರಲ್ಲಿ ಮಂಜುನಾಥ ನಾವು ವಿಶ್ವಾಸವಾಗಿ ಮಾತಾಡ್ಕೊಳ್ತಾ ಇದ್ದಿದ್ದು ಜಾತಿಗಳ ಬಗ್ಗೆ ನಾವು ಇಬ್ಬರು ಮಾತಾಡ್ಕೊಂತ ಇದ್ವಿ ಅಷ್ಟೇ। ಅದು ಬಿಟ್ರೆ ನಾವು ಬೇರೆ ಉದ್ದೇಶಪೂರ್ವಕವಾಗಿ ಇಡೀ ಒಕ್ಕಲಿಗ ಸಮುದಾಯವನ್ನು ನಾನು ಯಾವತ್ತೂ ಕೂಡ ಅವರ ಬಗ್ಗೆ ನಾನು ಮಾತಾಡಿಲ್ಲ। ಆ ವಿಚಾರವಾಗಿ ಬಿಒ ಮೇಡಂ ಅವರು ನನ್ನನ್ನು ಕರೆಯಿಸಿ ನನಗೆ ಕೆಲಸ ಮಾಡಲು ತೊಂದರೆ ನೀಡುತ್ತಿದ್ದಾರೆ ಎಂದು ನನ್ನ ಬಳಿ ಅಳಲು ತೋಡಿಕೊಂಡಿದ್ದರು। ಆ ವಿಚಾರವಾಗಿ ನನ್ನ ಸ್ನೇಹಿತ ಮಂಜುನಾಥ್ ಅವರ ಬಳಿ ಮಾತನಾಡಿದಂತೆ ವಿಚಾರವನ್ನು ರೆಕಾರ್ಡ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದ ವಾಟ್ಸ್ಆಪ್ ಅಲ್ಲಿ ಹರಿಬಿಟ್ಟಿದ್ದರು। ಇದರಿಂದ ಒಕ್ಕಲಿಗರ ಸಮುದಾಯದ ಕೆಲವರ ಮನಸ್ಸಿಗೆ ನೋವಾಗಿದ್ದು ಆ ಕುಟುಂಬದ ಸದಸ್ಯರಿಗೆ ಕ್ಷಮೆ ಕೇಳುವುದಾಗಿ ರಾಜ್‌ಕುಮಾರ್ ತಿಳಿಸಿದರು। ಈ ರೀತಿ ಸಮುದಾಯಗಳಿಗೆ ಆಗಿರೋದಕ್ಕೆ ಕಾರಣ ನಮ್ಮ ಬಿಒ ಮೇಡಂ ಅವರು ನನ್ನನ್ನು ಕರೆಸಿ ನನಗೆ ಕೆಲಸ ಮಾಡೋಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿರೋದಕ್ಕೆ ಈ ಅಚಾತುರ್ಯ ನಡೆದಿದೆ। ಇದಕ್ಕೆಲ್ಲ ಬಿಒ ಮೇಡಂ ಅವರು ಹೇಳಿದಕ್ಕೆ ನಾನು ಅವರ ಮೇಲೆ ಗಲಾಟೆಗೆ ಹೋಗಿದ್ದು, ಅದು ಬಿಟ್ರೆ ನನಗೆ ವೈಯಕ್ತಿಕವಾಗಿ ದ್ವೇಷ ಯಾವುದು ಅವರ ಮೇಲೆ ಇಲ್ಲ। ಆ ಸಮುದಾಯದವರ ಜೊತೆಯಲ್ಲಿ ನಾವು ಅಂತಮ್ಮಂದರಾಗಿ ಜೀವನ ನಡೆಸ್ಕೊಂಡು ಬರ್ತಾ ಇದ್ವಿ, ಮುಂದೇನೂ ನಡ್ಕೊಂಡು ಹೋಗ್ತೀವಿ। ದಯವಿಟ್ಟು ಆ ಸಮುದಾಯದವ್ರು ನನಗೆ ಕ್ಷಮಿಸಬೇಕಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೀನಿ।